ಹೇಳೋದು ಸರಿ, ಆದರೆ ಅವರ ಅಪ್ಪ ಅಮ್ಮ ಒಪ್ತಾರಾ? ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ ಅನ್ನೋ ಹಾಗೆ ಇದಕ್ಕೂ ಅವ್ರಿಗೂ ಯಾವ ಸಂಬಂಧನೂ ಇಲ್ಲ. ಅವಳನ್ನು ತಂದಿದ್ದೆ ನಮ್ಮ ಅಣ್ಣನ ಆರೈಕೆ ಮಾಡೋಕೆ ಅಂತ. ಸ್ವರ್ಗದಲ್ಲಾದರೂ ಚೆನ್ನಾಗಿರಲಿ, ನಮ್ಮಣ್ಣ ಸಾಯೋವಾಗ ಕೈ ಹಿಡ್ಕೊಂಡೇ ತೀರ್ಕೊಂಡ್ರು. ನಿಜ ನಿಜ, ಅವಳ ಕೈನ ಹೆಣದ ಕೈನಿಂದ ಬಿಡಿಸ್ಲೇ ಇಲ್ಲ. ಅದಾವಾಗ್ಲೇ ಸೆಟ್ಕೊಂಡ್ಬಿಟ್ಟಿತ್ತೋ ಏನೋ. ಕೇಳಿದ್ರ ಕೇಳಿದ್ರ ನಮ್ಮಣ್ಣ ಸಾಯುವಾಗ್ಲೂ ಸರ್ಸು ಸರ್ಸು ಅಂತಾನೇ ಇದ್ರು. ಇಷ್ಟೊಂದು ಪ್ರೀತಿ ಇರೋ ಗಂಡ ಹೆಂಡತಿನ ದೂರ ಮಾಡಿದ್ರೆ ನಮಗ್ ಒಳ್ಳೇದಾಗುತ್ತಾ? ನಿಜ ನಿಜ, ಸರಸ್ವತಿನೂ ಅಷ್ಟೇನೆ. ಕೊರಳಿಗೆ ಮಾಂಗಲ್ಯ ಬಿದ್ದಾಗ್ಲಿಂದ್ಲೂ ತನ್ನ ಗಂಡನ್ನ ಹೇಗಾದ್ರೂ ಉಳಿಸ್ಕೋತೀನಿ ಅಂತ ಉಪವಾಸ ವನವಾಸ ಸ್ವಲ್ಪನ ಮಾಡಿದ್ಲು. ಏನು ಆಗಿದ್ದ ಆಗೋಯ್ತು, ಈಗ ಅವಳಿಗೊಂದು ದಾರಿ ಮಾಡೋದ್ನ ನೋಡ್ಬೇಕು. ಅದ್ ಹೇಗ್ರಿ ಪಾಪ ಆ ಹುಡುಗಿನ ಬೆಂಕಿಗೆ ಹಾರು ಅಂತ ಹೇಳೋದು? ಇನ್ನೂ ಒಂದ್ ಕೆನ್ನೆಗ್ ಹಾಲು, ಒಂದ್ ಕೆನ್ನೆಗ್ ನೀರು ಅಂತ ಇದೆ. ಜೀವನದಲ್ಲಿ ಒಂದ್ ಕಂಡಿದ್ರೆ ಒಂದ್ ಕಂಡಿಲ್ಲ. ಹೌದೌದು, ತನಗೆಷ್ಟು ದೊಡ್ಡ ನಷ್ಟ ಆಗಿದೆ ಅಂತ ಗೊತ್ತಾಗದೆ ಅಳ್ಬೇಕು ಅನ್ನೋದು ಅರ್ಥವಾಗದೆ ಸುಮ್ಮನೆ ಕೂತಿದ್ದಾಳೆ. ಪಾಪ, ನಮ್ಮ ಮಕ್ಕಳು ಹಾಗೆ ಅಲ್ವೇ? ನೀವು ಹೇಳೋದೆಲ್ಲ ನಿಜ, ಆದ್ರೆ ಅವಳು ಬದುಕಿದ್ದು ಯಾವ ಸುಖ ಉಣ್ಬೇಕು ಹೇಳಿ? ಈ ಮಾತು ನಾನು ಹೇಳಿದ್ದಲ್ಲ, ಸ್ವತಃ ಸರಸ್ವತಿನೇ ಹೇಳಿದ್ದು. ನಾವು ಧರ್ಮದರ್ಶಿಗಳ ಸತ್ತಾಗ್ಲಿಂದ ಇಲ್ಲೇ ಇದೀವಿ, ಅದ್ಯಾವಾಗ ಬಂದಿದ್ಲು ನಿಮಗ್ ಹೇಳೋದಕ್ಕೆ? ನೋಡಿ ನೋಡಿ, ಸುಳ್ಳು ಹೇಳಿ ನನಗೇನು ಆಗ್ಬೇಕಾಗಿಲ್ಲ. ಈಗ ಎರಡು ದಿನಗಳ ಹಿಂದೆ ನಮ್ಮಣ್ಣನ್ಗೆ ಆಗೆ ಹೋಯ್ತು ಅನ್ನೋ ಹಾಗಾಗಿತ್ತು. ಹೇಳಿ ಕೇಳಿ ಮಧ್ಯರಾತ್ರಿ ಯಾರನ್ನ ಕರೆಯೋದು, ಯಾರನ್ನ ಬಿಡೋದು? ಆಮೇಲೆ ಹಾಗೇ ಜೀವ ಕೂಡ್ಕೋತು. ಅದಕ್ಕೆ ಇವತ್ತು ನಮ್ಮ ಯಜಮಾನ್ರು ಮತ್ತೆ ಕೂಡ್ಕೊಳ್ಳುತ್ತೆ ಅಂತ ಸರಸ್ವತಿನ ಪಕ್ಕದಲ್ಲೇ ಕೂಡಿಸಿದ್ರು. ಆದ್ರೆ ಹಾಗಾಗ್ಲಿಲ್ವೇ? ಹೌದೇ, ನೋಡಿ ನಮ್ಗಿದೆಲ್ಲ ಗೊತ್ತೇ ಇಲ್ಲ. ಇದೆಲ್ಲ ಹೇಗಮ್ಮ ಹೇಳಕ್ಕಾಗುತ್ತೆ? ಕಡೆಗೆ ನಮ್ಮ ಹತ್ರ ಬಂದು ಅದ್ಗೆ ನಾನು ಮಾಡೋದೆಲ್ಲ ಮಾಡಿ ಆಗಿದೆ, ಅಷ್ಟಾದ್ರೂ ಅವ್ರು ನನ್ನ ಕೈ ಬಿಟ್ರೆ ನಾನು ವಿಧವೆಯಾಗಿ ಮಾತ್ರ ಬಾಳಲ್ಲ, ಆ ಶಕ್ತಿ ನನಗಿಲ್ಲ. ಕಂಡನ್ ಜೊತೆಲಿ ಕಂಕಣದ ಕೈ ಮುಂದಿಟ್ಕೊಂಡು ಚಿತೆಗೆ ಹಾರ್ತೀನಿ ಅಂದ್ಲು. ಆ ಹುಡುಗಿಗೆ ಅಷ್ಟೆಲ್ಲ ತಿಳಿಯುತ್ತೆಯೇ? ಹ್ಞೂ, ನನಗೂ ಅದೇ ಆಶ್ಚರ್ಯ ಆಯ್ತು. ನಾನು ಹೋಗಿ ಕುಂಕುಮ ಇಟ್ಟು ನಿಶ್ಚಿತಾರ್ಥ ಮಾಡ್ಕೊಂಡು ಬಂದ ಹುಡುಗಿ ಇವಳೇನ ಅನಿಸ್ತು? ಹಾಗೆ ನೋಡ್ತಾ ಇದ್ರೆ ಅವಳು ಯಾಕೋ ನಮ್ಮನೆ ದೇವ್ರ ತರ ಕಾಣಿಸೋಕ್ ಶುರು ಮಾಡಿದ್ಲು. ಗಾಬರಿ ಆಯ್ತು. ನೀವ್ ಹೇಳೋದನ್ನ ಕೇಳಿದ್ರೆ ಭಯವಾಗುತ್ತೆ. ಕೆಲವು ಸತಿ ವಂಶ ಕೊನೆಗೊಳ್ಳುವಾಗ ಮನೆ ದೇವರುಗಳು ಹೀಗೆ ಪ್ರಕಟವಾಗ್ತಾರಂತೆ. ಅಂದ್ಹಾಗೆ ನಿಮ್ ತವರಿನ ವಂಶದಲ್ಲಿ ವಾರಸೆ ಇಲ್ದಾಗ ಆಯ್ತಲ್ಲ, ಅದಕ್ಕೆ ಅವಳು ಹುಟ್ಟಿದ್ಲೋ ಏನೋ? ನೋಡಿ ನೋಡಿ, ಇದೆಲ್ಲ ನಂಗೆ ಗೊತ್ತೇ ಇರ್ಲಿಲ್ಲ. ಹೀಗಾಗಿದ್ದು ನಿಮ್ ಮಾತಿಗೆ ಪೂರಕವಾಗಿದೆ. ತನ್ನ ಗಂಡ ಸಾಯ್ತಿದ್ದ ಹಾಗೆ ಅವ್ರ ಜೊತೆ ನನ್ನ ಸಾಗಮನಕ್ಕೂ ಸಿದ್ಧತೆ ಮಾಡಿಬಿಡಿ. ಇದೆಲ್ಲ ದೈವ ರಹಸ್ಯ, ನಾನಿಲ್ಲೇ ನೆಲೆಸ್ತೀನಿ, ನಿಮ್ ಗ್ರಾಮನ ಸಲುಹುತೀನಿ ಅಂದ್ಲು. ಅಯ್ಯೋ ಗ್ರಹಚಾರವೆ, ದೇವ್ರಾಗೋಕೆ ಬೆಂಕಿ ಹಾರ್ಬೇಕಾ? ಅಯ್ಯೋ ಅಯ್ಯೋ, ನನ್ನ ಗಂಡನು ಹೀಗೆ ಕೇಳಿದ್ರು ಅಂತೀನಿ. ಅದಕ್ಕೇನಂದ್ಲು? ನಾನು ಮನುಷ್ಯನ ಹೊಟ್ಟೆಯಲ್ಲಿ ಹುಟ್ಟಿ ಈ ದೇಹ ಪಡೆದು ಆತ್ಮ ಮೈಲಿಗೆ ಆಗಿದೆ, ಒಂದು ಅಗ್ನಿ ಸ್ನಾನ ಆಗ್ಬೇಕು, ಅದಕ್ಕಾಗೇ ಇದೆಲ್ಲ ನಡಿಬೇಕು ಅಂದ್ಲು. ಅದಕ್ಕೆ ಏನೋ, ಗಂಡ ಸತ್ರು ಅಳ್ದೇನೆ ಬಿಟ್ಕೊಂಡು ಬಿಟ್ಕೊಂಡು ಹಾಗೆ ಕೂತಿದ್ಲು ಅಲ್ವೇ? ಮತ್ತೆ ಅದು ಅಲ್ಲದೆ ಇನ್ನೂ ಒಂದು ಮಾತು ಹೇಳಿದಾಳೆ, ಅಕಸ್ಮಾತ್ ಮಾಯೆ ಕವಿದು ಆ ಸಮಯದಲ್ಲಿ ನಾನೇನಾದರೂ ಮೌನಿಯಾಗಿದ್ರೆ ಹಿರಿಯರಾಗಿ ನೀವು ನನ್ನ ಕರ್ತವ್ಯ ತಿಳಿಸಿ ಎಚ್ಚರಿಸ್ಬೇಕು ಅಂತ.
ಹಾಗಾದ್ರೆ ನಾವೀಗ ಏನ್ ಮಾಡ್ಬೇಕು? ಇನ್ನೇನು, ಅವಳಿಲ್ಲಿ ಕರ್ಕೊಂಡು ಬಂದು ಏನು ಎತ್ತ ಅಂತ ಕೇಳೋಣ. ಅವಳು ಏನ್ ತೀರ್ಮಾನ ತಗೊಳ್ತಾಳೋ ಹಾಗಾಗ್ಲಿ, ಏನಂತೀರಾ? ನಿಜ, ನಾವಿವಾಗ ಸುಮ್ನೆ ಇದ್ದು ಆಮೇಲೆ ಇಡೀ ಅಗ್ರಹಾರಕ್ಕೆ ಶಾಪ ಹಾಕ್ಬಿಟ್ರೆ? ಅನಸೂಯ, ಹೋಗಿ ಅವಳನ್ನ ಇಲ್ಲಿ ಕರ್ಕೊಂಡ್ ಬಾ. ಆ, ನಾನ್ ಹೋಗ್ಲ? ಈ ಮುತ್ತೈದಾರ ಅವಳು ಮುಟ್ಬಹುದಾ? ಅವಳು ದೇವಿ, ಸತಿ ಆಗೋದ್ರಿಂದ ಸಾಮಾನ್ಯ ವಿಧಿವೇರ ತರ ಅಲ್ಲ. ಕರ್ಕೊಂಡ್ ಬಾ ಹೋಗು, ಆ ಧರ್ಮ ಕಾರ್ಯ ನಿನ್ನಿಂದಲೇ ಆಗ್ಲಿ. ಸರಸ್ವತಿ, ಸ್ವಲ್ಪ ಒಳಗ್ ಬಮ್ಮ, ನಿನ್ನ ಹತ್ರ ಮಾತಾಡೋದಿದೆ. ಅವಳ ಜೊತೆಗೆ ಈಗೆಂತ ಮಾತುಕತೆ? ಪಾಪ ಅವಳ ಕಷ್ಟ ಅವಳಿಗಾಗಿದೆ. ಸಾವಿತ್ರಿ, ದೊಡ್ಡವರೆಲ್ಲ ಇಲ್ಲಿ ಇರ್ಬೇಕಾದ್ರೆ ನೀನ್ ಯಾಕೆ ಮಧ್ಯದಲ್ಲಿ ತಲೆ ಹಾಕ್ತೀಯ? ಚಿಕ್ಕವರು ಚಿಕ್ಕವರ ಹಾಗೆ ಇರ್ಬೇಕು. ಅತ್ತೆ ಮುಂದಿನ ಸೊಸೆ ನೀನು, ದೊಡ್ಡವರೆಲ್ಲ ಇಲ್ವಾ ಇಲ್ಲಿ? ನಾನ್ ಗಂಡ ಹೇಳ್ತಾ ಇದ್ದೀನಿ, ಸುಮ್ನೆ ಕೂತ್ಕೋ. ಸಾವಿತ್ರಿ, ನೀನಿಲ್ಲ ಹೋಗ್ತೀಯಮ್ಮ, ಈ ಬೀಗಿದ ಕೈ ಬಿಡಿಸ್ಕೊಳ್ಳೋಕ್ಕೆ ಸಹಾಯ ಮಾಡು ಬಾ. ಬದು ಮೊದಲೇ ತಗೋಬೇಕಾಗಿತ್ತು. ಧರ್ಮದರ್ಶಿಗಳಿಗೆ ಅವ್ರ ಆಸ್ತಿನ ಯಾರಿಗೂ ಕೊಡೋ ಇಚ್ಛೆ ಇರಲಿಲ್ಲ, ಅದಕ್ಕೆ ಆ ಬೀದ್ ಕೈನ ಅಷ್ಟು ಗಟ್ಟಿ ಹಿಡ್ಕೊಂಡಿದ್ದಾರೆ. ಇಲ್ಲ ಬಿಡಿ, ನಮ್ಮ ಪದ್ದು ಅವ್ರ ಬಾಯಿಗೆ ನೀರು ಬಿಡೋದಕ್ಕೆ ಅಂತ ಹತ್ರ ಬರ್ತಾ ಇದ್ನಲ್ಲ, ಅವರೇ ಕೈ ಎತ್ತಿ ಕೊಡಬೇಕು ಅಂತಿದ್ರು ಅಂತ ಕಾಣುತ್ತೆ. ಅಷ್ಟರಲ್ಲೇ ದೊಡ್ಡ ಜೀವ ಹೊರಟೋಗಿದೆ. ನಮ್ಮ ಪದ್ದು ಚಿಕ್ಕ ಹುಡುಗ ಇದ್ದಾಗಿಂದ ಹೇಳ್ತಾ ಇದ್ರು ನನ್ನ ಶವಕ್ಕೆ ನೀನೇ ಬೆಂಕಿ ಇಡಬೇಕು ಅಂತ. ಆಚಾರ್ಯ, ಇದೇನು ಹೊಸ ಆಚಾರ ತರ್ತಾ ಇದ್ದೀರಾ? ತಂದೆ ಇರೋ ಮಕ್ಕಳು ಸ್ಮಶಾನಕ್ಕೆ ಹೇಗೆ ಬರ್ತಾರೆ? ಪದ್ಮನಾಭ ಸ್ಮಶಾನಕ್ಕೆ ಬರೋ ಹಾಗಿಲ್ಲ, ಶವ ಸಂಸ್ಕಾರ ಮಾಡೋ ಹಾಗಿಲ್ಲ, ಇದನ್ನ ಧರ್ಮ ಒಪ್ಪಲ್ಲ. ಆಚಾರ್ಯರೇ, ಇಲ್ಲದನ್ನು ಹೇಳಬೇಡಿ. ನೀವು ಅವಯ್ಯ ಬದುಕಿದ್ದಾಗ ನನ್ನನ್ನು ದತ್ತಕ ತಗೋಬೇಕು ಅಂತಾನೆ ಇದ್ದರು, ಆದರೆ ನಾವೇ ಅದಕ್ಕೆ ಒಪ್ಪಲಿಲ್ಲ. ಮಾವ, ನೀನು ಮದುವೆ ಮಾಡ್ಕೊ, ನಿನಗೂ ಮಕ್ಕಳಾಗುತ್ತವೆ. ನಿನಗಾಗಲಿಲ್ಲ ಅಂದರೆ ನೋಡೋಣ ಮುಂದೆ ಅಂತ ಹೇಳಿದ್ವಿ. ಮಾವನ ಹೆಣನ ಮುಂದಿಟ್ಕೊಂಡು ನಮಗೆ ಸುಳ್ಳು ಹೇಳೋ ಅಗತ್ಯ ಏನಿದೆ ಹೇಳಿ? ದತ್ಕ ಈಗಾಗಲೇ ಆಗಿದ್ರೆ ಒಂಥರ ಇರೋದು, ಈಗ ದತ್ಕ ತಗೊಳೋ ಹಾಗಿಲ್ಲ. ಈಗ ದತ್ಕ ತಗೊಳಕ್ಕೆ ಹಕ್ಕುದಾರ ಯಾರಿದ್ದಾರೆ? ಇದಕ್ಕೆ ಸಮಾಧಾನ ಸ್ವಲ್ಪ ಹೊತ್ತಾದ್ಮೇಲೆ ನಾನೇ ಕೊಡ್ತೀನಿ. ಅಲ್ಲದೆ ಇದು ಅಪಧರ್ಮ, ಗೊತ್ತಿಲ್ವಾ ನಿಮಗೆ? ವಿಶ್ವಾಮಿತ್ರರೇ ಹೇಳ್ತಾರೆ ಧರ್ಮದಲ್ಲಿ ಅಪಧರ್ಮ ಇದೆ ಅಂತ. ಸ್ವಲ್ಪ ಹೊತ್ತು ಕಾಯಿ. ಈ ನಾರಾಯಣಾಚಾರ್ಯರದು ಶಾಸ್ತ್ರ ಸಂಪ್ರದಾಯ ರೂಢಿ ಅನುಷ್ಠಾನ ಯಾವುದೂ ಬಿಟ್ಟು ಹೋಗಲ್ಲ, ಎಲ್ಲ ನಾಲ್ಕು ಜನ ಒಪ್ಪೋ ಹಾಗೆ ನಡೆಯುತ್ತೆ.
ಬಂದ್ರು. ಇದೇನ ಆಚಾರ್ಯರೇ, ಪದ್ದು ನಿಮ್ಮನ್ನು ಕಾಣಬೇಕು ಅಂತ ಕರೆತಂದ ಈ ಸಂದರ್ಭದಲ್ಲಿ? ಆಶ್ಚರ್ಯ. ಹೌದು ಸ್ವಾಮಿ, ಯಾಕೋ ನಮ್ಮ ಗ್ರಹಚಾರನೇ ಸರಿ ಇಲ್ಲ. ಒಂದರ ಮೇಲೆ ಒಂದರಂತೆ ನಮಗೆ ಸಮಸ್ಯೆಗಳು ಬರ್ತಾನೇ ಇವೆ. ಒಂದೊಂದ್ಸಲ ಕಷ್ಟಗಳು ಬಂತು ಅಂದ್ರೆ ಹಾಗೆ ಏನ್ ಮಾಡ್ತೀರಿ? ನೀವು ನಿಮ್ ಬಾವನ್ನ ಉಳಿಸ್ಕೊಳ್ಳೋದಕ್ಕೆ ವೈದ್ಯ ಮಾಡಿಸಿದ್ರಿ, ಲಗ್ನ ಮಾಡಿಸಿದ್ರಿ. ಈ ಕಾಲದಲ್ಲಿ ಸದ್ಯ ಮುದುಕ ಸತ್ರೆ ಸಾಕು, ಆಸ್ತಿನ ದೋಚೋಣ ಅಂತಿರ್ತಾರೆ. ನಿಮ್ ಹಾಗೆ ಯಾರು ಇರ್ತಾರೆ ಆಚಾರ್ಯ? ಅದೇ ಈಗ ಸಮಸ್ಯೆ ಆಗಿದೆ. ಆ ಜ್ಯೋತಿಷಿ ಹೇಳ್ದಂತ ಲಗ್ನ ಮಾಡಿಸಿ ನಮ್ ಕಾಲ್ ಮೇಲೆ ನಾವೇ ಕಲ್ಲು ಎತ್ತಾಕೊಂಡಾಗಾಯ್ತು. ಯಾಕಾಚಾರ್ಯ, ಶ್ರೀಧರಾಚಾರ್ಯ ಏನಾದ್ರೂ ಮಗಳು ಕೊಟ್ಟು ಆಸ್ತಿ ಹಕ್ಕು ಸಂಪಾದಿಸೋಕೆ ಹೊರಟಿದಾರಿಯೇ? ನನಗೆ ಮೊದಲೇ ಅನುಮಾನವಿತ್ತು, ದರಿದ್ರಕ್ಕೆ ಹಸಿವು ಹೆಚ್ಚು ಅಂತ ಆಸ್ತಿಗೋಸ್ಕರ ಮಗಳನ್ನು ಕೊಟ್ಟು. ಬಿಡಿ ಬಿಡಿ, ಜನ ಅಷ್ಟೇನೆ, ಮಕ್ಕಳು ಜಾಸ್ತಿ, ಇನ್ನೇನು ಮಾಡ್ತಾರೆ? ಏನು ಆಚಾರ್ಯರೇ ನೀವು, ಈ ಸಮಯದಲ್ಲೂ ಇಂಥ ಮಾತಾಡೋದಕ್ಕೆ ನಿಮ್ಮ ಮನಸ್ಸಾದರೂ ಹೇಗೆ ಬರುತ್ತೆ? ಹಾಂ, ಯಾರಿಗೆ ಬೇಕು ಈ ಹಾಳಾಸ್ತಿ? ಪಾಪ ಶ್ರೀಧರಾಚಾರ್ಯರಂಥವರಲ್ಲ, ದೇವರಂಥ ಮನುಷ್ಯರು. ಇನ್ನು ನಾವು ನೀವು ಕಂಡ ಹಾಗೆ ನಮಗೆ ಬೇಕಾದಷ್ಟು ಆಸ್ತಿ ಇದೆ, ಅದನ್ನೇ ನೋಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಅದ್ರ ಜೊತೆ ಈ ಆಸ್ತಿನ ತೊಗೊಂಡು ನಾವೇನು ಮಾಡೋಣ ಹೇಳಿ? ನಾನು ಇರೋನೊಬ್ಬ ಮಗ, ಒಂದು ಪಾವ ಹಾಕಿದ್ರೆ ಕಡಿಮೆ, ಅರ್ಧ ಸೇರು ಹಾಕಿದ್ರೆ ಜಾಸ್ತಿ, ಅದನ್ನೇ ತಿನ್ನೋರಿಲ್ಲ. ಏನು ಆಸ್ತಿನ ಹೊಟ್ಟೆಯೊಳಗೆ ಇಟ್ಕೊಳಕ್ಕಾಗತ್ತೆ? ನೀವೊಂದು ಒಂದು ತುತ್ತು ಜಾಸ್ತಿ ಆದರೆ ತಿನ್ನಕ್ಕಾಗಲ್ಲ. ಬಿಡಿ, ಅದಲ್ಲ. ಮತ್ತೇನಾಚಾರ್ಯ, ಇನ್ನೇನಾದರೂ ಕೆಟ್ಟ ವಾರ್ತೆ? ಕೆಟ್ಟ ವಾರ್ತೆ ಅಂತ ಹೇಳಲಾರೆ, ಆದರೆ ಈಗ ಬೇರೆ ಒಂದು ಸಮಸ್ಯೆ ಉದ್ಭವ ಆಗಿದೆ ನೋಡಿ. ಅದಕ್ಕೆ ನಿಮ್ಮನ್ನು ಕರೆಸಿದ್ದು. ನೀವೆಲ್ಲ ಊರಿನ ಹಿರಿಯರು, ನಿಮಗೆ ಹೇಳದೆ ಮಾಡೋಕ್ಕಾಗತ್ತಾ? ಆಶ್ಚರ್ಯವಾಗಿದೆ, ಧರ್ಮದರ್ಶಿಗಳು ಸತ್ತಿದ್ದಾರೆ, ಅವರು ಸಂಸ್ಕಾರ ಹತ್ತನೇ ದಿನ. ಓಹೋ, ಅರ್ಥವಾಯ್ತು ಅರ್ಥವಾಯ್ತು, ಸರಸ್ವತಿ ಇನ್ನೂ ಚಿಕ್ಕುಡುಗಿ, ಹತ್ತನೇ ದಿನವೇ ಮಡಿ ಆಗೋದು ಬೇಡ ಅಂತ ಹೇಳೇನು. ಪಾಪ. ಅದಲ್ಲ ಸ್ವಾಮಿ, ಪರಿಸ್ಥಿತಿ ವಿಪರೀತಕ್ಕೆ ಹೋಗಿದೆ. ಆ ಹುಡುಗಿ ತನ್ನ ಗಂಡನ ಜೊತೆ ಚಿತೆ ಹಾರ್ತೀನಿ ಅಂತ ಹೇಳ್ತಿದ್ದಾಳೆ. ಅಯ್ಯೋ ಗ್ರಹಚಾರವೆ, ಇದೇನ್ರಿ? ಹೌದೆ, ಅಷ್ಟು ಚಿಕ್ಕ ಹುಡುಗಿಗೆ ಇದೆಲ್ಲ ಯಾರ ತಲೆಗೆ ತುಂಬಿದ್ದು? ನಮಗೆ ಹೇಗ್ ಗೊತ್ತಾಗ್ಬೇಕು? ಕಡೇ ಗಳಿಗೆಲೂ ನಮ್ ಬಾವ ಬದುಕ್ತಾರೆ ಅಂತ ಅನ್ಕೊಂಡ್ವಿ. ಗಂಡ ಹೆಂಡತಿ ಅದೇನು ಮಾತಾಡ್ಕೊಂಡಿದ್ರೋ ಏನೋ, ನನಗೂ ಈಗ್ಲೇ ಗೊತ್ತಾಗಿದ್ದು. ನೀವೆಲ್ಲ ಹಿರಿಯರು, ನೀವೆಲ್ಲ ಹೇಗ್ ಮಾಡುವಂತೀರೋ ಹಾಗ್ ಮಾಡ್ತೀವಿ. ಅಪ್ಪ, ನಿಮಗೆ ಇನ್ನೊಂದು ವಿಷಯ ಗೊತ್ತಿಲ್ಲ, ಅಮ್ಮ ಹೇಳಿದ್ಲು, ಈ ನಾಲ್ಕು ದಿನಗಳ ಹಿಂದೆ ಅಮ್ಮನ ಹತ್ರ ಸರಸ್ವತಿ ಬಂದು, ನಾನು ಈ ಮನೆತನದ ದೇವತೆ, ಪತಿ ಜೊತೆ ನಾನು ಅಗ್ನಿ ಸ್ನಾನ ಮಾಡಿ ಗ್ರಾಮ ದೇವತೆ ಆಗ್ತೀನಿ ಅಂತ ಹೇಳಿದ್ದಂತೆ. ಅದಕ್ಕೆ ಗಂಡ ಸತ್ರು ಅಳದೆ ಹಾಗೆ ಕೂತಿದ್ದಂತೆ. ಅಮ್ಮ ನಿಮಗೆ ಹೇಳು ಅಂತ ಹೇಳಿದ್ಲು. ನೋಡಿದ್ರ ನೋಡಿದ್ರ, ನಾನಿದನ್ನ ಹೇಳ್ಕೊಟ್ಟಿದ್ನ? ನಾಲ್ಕು ದಿವಸದ ಹಿಂದೆನೆ ಆ ಹುಡುಗಿ ಹೇಳಿದಾಳೆ. ನಮ್ಮ ಯಮುನಾ ನನಗೆ ಈ ವಿಷಯ ಹೇಳೇ ಇಲ್ಲ. ಈ ಹುಚ್ಚಿಗೆ ಏನು ಹೇಳ್ತೀರಾ? ಇದೇನು ಮತಿಭ್ರಮಣೆನೋ, ಅಥವಾ ಚಿಕ್ಕ ವಯಸ್ಸಿನಲ್ಲೇ ತಡ್ಕೊಳಕಾಗದೇ ಇರುವಂತ ಆಘಾತನೋ? ಒಟ್ಟಿನಲ್ಲಿ ಬಡವರ ಮನೆ ಹುಡುಗಿ ತಂದು ನಾವಾಗೆ ಹಾಳು ಮಾಡಿದ್ವಿ. ಇದ್ಯಾಕಾಚಾರ್ಯ ಹೀಗಂತೀರಿ? ಇದರಲ್ಲಿ ತಪ್ಪೇನಿದೆ? ನಮ್ಮಲ್ಲಿ ಸಹಗಮನ ಏನು ಹೊಸ್ತೆ? ಅಲ್ದೆ ಅವಳಿಗೆ ಮಕ್ಕಳಿಲ್ಲ, ತಂದೆ ತಾಯಿ ಜವಾಬ್ದಾರಿನೂ ಇಲ್ಲ, ಹೋಗ್ಲಿ ಗರ್ಭಿಣಿಯಾಗಿದ್ದಾಳೇನೋ ಅಂದ್ರೆ ಅದೂ ಇಲ್ಲ. ಇನ್ನು ರಾಜ್ಯ ಕಾಪಾಡಬೇಕು ಅನ್ನೋ ಪ್ರಶ್ನೆನೂ ಇಲ್ಲ. ಶಾಸ್ತ್ರದ ಪ್ರಕಾರ ಆಕೆಯನ್ನ ಸಹಗಮನದಿಂದ ತಡೆಯೋದಕ್ಕೆ ಯಾವ ಕಾರಣವೂ ಇಲ್ಲ. ಸಹಗಮನ ಮಾಡೋದಾದ್ರೆ ಮಾಡ್ಲಿ ಬಿಡಿ, ಅದು ನಮ್ಮ ಸನಾತನ ಪದ್ಧತಿ. ಅಲ್ಲದೆ ತಾನೇ ಗ್ರಾಮ ದೇವತೆ ಆಗ್ತೀನಿ ಅಂತಿದ್ದಾಳಂದ್ರೆ
ಏನು ನಮ್ಮ ಅಗ್ರಹಾರದ ಪುಣ್ಯ ಅನ್ಸುತ್ತೆ. ಇದನ್ನ ತಡೆಯೋದಿಕ್ಕೆ ನಾವ್ಯಾರು? ಹಾಗಲ್ಲ, ಸುಮ್ಮನೆ ನಮಗೆ ಕೆಟ್ಟ ಹೆಸರು. ಅಲ್ಲ ಆಚಾರ್ಯ, ಇದರಲ್ಲಿ ನಿಮ್ಗೆ ಯಾಕೆ ಕೆಟ್ಟ ಹೆಸರು ಬರುತ್ತೆ? ಇದನ್ನ ನೀವು ಮಾಡ್ಸಕ್ಕಾಗತ್ತೆ. ಆಕೆ ಬಾಯಿ ಬಿಟ್ಟು ಸಹಗಮನ ಮಾಡ್ತೀನಿ ಅಂದ್ರೆ ಬೇಡ ಅಂತ ಅನ್ಬೇಡಿ. ಸನಾತನ ಧರ್ಮ ಉಳಿಸ್ಬೇಕು. ಇಂಥದ್ದೆಲ್ಲ ಸಾಮಾನ್ಯರು ಮಾಡಕ್ ಸಾಧ್ಯವೇ? ದೇವತೆಗಳ ಅಂಶದಿಂದ ಹುಟ್ಟಿ ಈ ಭೂಮಿ ಕಾಯಕ್ ಬಂದಿದ್ದಾಳೆ ಸರಸ್ವತಿ. ನಮ್ಮದೆಲ್ಲ ಏನಿದೆ ಎಲ್ಲ ಅವಳ ಆಟ. ನೀವು ಹೇಳೋದು ಸರಿನೇ, ಆದ್ರೆ ಆಕೆ ಈಗ ನನ್ನ ಮಗನ ದತ್ತಕ ಮಾಡ್ಕೋಬಹುದಾ? ಸರಸ್ವತಿ ತಾನು ಸಹಗಮನ ಮಾಡ್ತೀನಿ ಅಂದ್ಕೊಂಡ ತಕ್ಷಣ ದೇವತೆ ಸ್ಥಾನಕ್ಕೇರ್ಬಿಟ್ಟಿದ್ದಾಳೆ. ಅವಳಿಗೆ ಸೂತಕ ಮೈಲಿಗೆ ಯಾವ ತೊಂದರೆನೂ ಇಲ್ಲ. ಅವಳು ಯಾವ ಕೆಲಸ ಬೇಕಾದ್ರೂ ಮಾಡ್ಬೋದು. ನಾನು ಯಾಕೆ ಹೇಳ್ತೀನಿ ಅಂದ್ರೆ, ಸರಸ್ವತಿ ತನ್ನ ಗಂಡನ ಜೊತೆ ಸ್ವರ್ಗಾರೋಹಣ ಮಾಡುವಾಗ ನಿಮ್ಮ ಮಗನೇ ನನ್ನ ಮಗನಾಗಿ ನನ್ನ ಜೊತೆಗೆ ಅಗ್ನಿಸ್ಪರ್ಶ ಮಾಡಬೇಕು ಅಂತ ಹೇಳಿದ್ಲು. ಆದ್ರೆ ಪುರೋಹಿತರು ಧರ್ಮದಲ್ಲಿ ಅದಿಲ್ಲ, ಏಕಪುತ್ರರಿರೋರು ಹೇಗ್ ದತ್ಕ ಮಾಡ್ತೀರಿ ಅಂತಂದ್ರು. ಆಚಾರ್ಯರೇ, ಇದು ವಿಶೇಷ ಸಂದರ್ಭ, ಇಲ್ಲಿ ಏನು ಬೇಕಾದರೂ ಮಾಡಬಹುದು. ಅಲ್ಲದೆ ಸರಸ್ವತಿ ನಿಮ್ಮ ಭಾವನ ವಂಶಕ್ಕೆ ಈ ಕ್ಷಣದಿಂದ ಅಧಿಕಾರಿ. ಅವಳು ನಿಮ್ಮ ಮಗನ್ನ ದತ್ಕನೂ ಮಾಡ್ಕೋಬಹುದು, ಜೊತೆಗೆ ಯಥೇಚ್ಛವಾಗಿ ದಾನ ಧರ್ಮ ಮಾಡಬೇಕು. ಕಡೆಗೆ ಅವಳದು ಅಂತ ಇರೋ ಬಂಗಾರನೆಲ್ಲ ಆಕೆ ಈ ಸಮಯದಲ್ಲಿ ದಾನ ಮಾಡ್ತಾಳೆ. ಹೌದು ಹೌದು, ತಾನು ತನ್ನ ಪತಿ ಜೊತೆ ಸ್ವರ್ಗಾರೋಹಣ ಮಾಡಿದ್ದಕ್ಕೆ ಸಾಕ್ಷಿಯಾಗಿ ಅವಳು ಕೊಡೋ ಭೂದಾನವನ್ನ ತಾವೇ ಅಧಿಕಾರಿಗಳಾಗಿ ಸ್ವೀಕರಿಸಬೇಕು. ತಾವುಗಳೇ ಬ್ರಾಹ್ಮಣರು, ಲಕ್ಷ್ಮೀನಾರಾಯಣ ಸ್ವರೂಪರು. ನೀವು ಹೇಳಿದ ಮೇಲೆ ಇಲ್ಲ ಅನ್ನಕ್ಕಾಗತ್ತೆ. ಅಸ್ತು.